ಸ್ನೇಹಿತರೆ, ನಮ್ಮೂರಿನಲ್ಲಿ ಇಂಥ ಸಮಯದಲ್ಲಿ ಇಂತಹ ಹುಳಿ ಸಿಹಿ ಮಿಶ್ರಿತ ಕಾಡು ಮಾವಿನ ಹಣ್ಣುಗಳು ಮಾವಿನ ಮರದ ಕೆಳಗಡೆ ತನ್ನಷ್ಟಕ್ಕೆ ತುಂಬ ಬಿದ್ದುಕೊಂಡಿರ್ತವೆ. ಗಾಳಿ ಮಳೆಗೆ ಸಿಲುಕಿ ಹಣ್ಣಾದ ಕಾಯಿಯು ಕೆಳಗಡೆ ಉದುರಿ ಎಲೆಗಳ ಮಧ್ಯದಲ್ಲಿ ಬಿದ್ದಿದ್ದನ್ನು ನಾವು ಬಾಲ್ಯದಲ್ಲಿರುವಾಗ ಆಯ್ದ ಖುಷಿಯನ್ನು ನೆನಪಿಸಿಕೊಳ್ಳುವಂತಹ ಸಮಯವಾಗಿದೆ. ನೆಡಿಕೇರಿಯ ಅಜ್ಜಿಯ ಮನೆಯಲ್ಲಿ ನಾವು ಮಕ್ಕಳೆಲ್ಲ ಸೇರಿ ಮಾವಿನ ಮರವನ್ನು ಸುತ್ತಲೂ ಅಪ್ಪಿಕೊಂಡು ಗಾಳಿ ಬಂದಾಗ ಗಾಳಿ ಗಾಳಿ ಮಂಗಾಣಿ ಮಾವಿನ ತುಮಕೆ ತುಂಗಾಣಿ ನಂಗೊಂದು ಹಣ್ಣು ನಿಂಗೊಂದು ಹಣ್ಣು ಡಬೋ ಡಿಬೋ ಅಂಥೇಳಿ ಹಾಡನ್ನು ಹಾಡಿದ ಕೂಡಲೇ ಎಲ್ಲೆಯಾದರೂ ತಂಗಾಳಿ ಬೀಸಿ ಮಾವಿನ ಹಣ್ಣು ಬಿದ್ದಾಗ ನಾವು ಹಾಡಿದ್ದಕ್ಕೆ ಮಾವಿನ ಹಣ್ಣು ಕೆಳಗಡೆ ಬಿದ್ದವು, ಇದು ನಾನು ಹೇಳಿದ ಜಾಗದಲ್ಲಿ ಬಿದ್ದಿದೆ ಅಂತ ಖುಷಿಯಿಂದ ಆಚೆ ಈಚೆ ಓಡಾಡಿ ಹಣ್ಣುಗಳನ್ನು ಹೆಕ್ಕಿದ ಬಾಲ್ಯದ ಖುಷಿಯು ಇಂಥ ಸಮಯವನ್ನು ನೆನಪಿಸ್ತಾ ಇದೆ. ಇತ್ತೀಚೆಗೆ ಹೊಡುಕುಳಿಯ ನನ್ನ ಚಿಕ್ಕಮ್ಮನ ಮಗಳ ಮನೆಗೆ ಹೋದಾಗ ಇಂತಹ ಮಾವಿನ ಹಣ್ಣುಗಳು ಬಿದ್ದಿದ್ದನ್ನು ನಾನು ಹೆಕ್ಕಿ ಅಡುಗೆಯನ್ನು ಮಾಡಿದ್ದೀನಿ. ಇಂತಹ ಹುಳಿ ಸಿಹಿ ಮಿಶ್ರಿತ ಹಣ್ಣುಗಳನ್ನು ಹೆಕ್ಕುವಾಗ ತುಂಬ ಖುಷಿಯೂ ಕೂಡಿರುತ್ತೆ. ಹಣ್ಣುಗಳನ್ನು ಆಯ್ದು ತಂದು ಅವುಗಳಿಂದ ವಿವಿಧ ಬಗೆಯ ಅಡುಗೆಗಳನ್ನು ಮಾಡಬಹುದು. ನಾನೀಗ ಇದರಿಂದ ಪಲ್ಯವನ್ನು ಅಂದರೆ ಮಾವಿನ ಹಣ್ಣಿನ ರಸ ತೆಗೆದು ಕುದಿಸಿದ ಗೊಜ್ಜು ಅಂತ ಅನ್ಬಹುದು, ಕೊಂಕಣಿಯಲ್ಲಿ ಅಂಬೆ ಕೋಳು ಅಂತಾರೆ, ಹೀಗೆ ವಿವಿಧ ಹೆಸರಿನಿಂದ ಕರೆಯುವ ಮಾವಿನ ಹಣ್ಣಿನಿಂದ ಮಾಡುವ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುವ ಹಣ್ಣನ್ನು ಚೆನ್ನಾಗಿ ತೊಳೆದು ಅವುಗಳಿಂದ ಸಿಪ್ಪೆ ಮತ್ತು ಓಟೆಯನ್ನು ಬೇರ್ಪಡಿಸಬೇಕು. ಸಿಪ್ಪೆಯಲ್ಲಿಯೂ ರಸ ಇರೋದನ್ನು ನಾವು ಹಿಂಡಿ ತೆಗೆಯಬೇಕು. ಸಿಪ್ಪೆಯನ್ನು ಉಪಯೋಗಿಸುವಂತಿಲ್ಲ, ಯಾಕೆಂದರೆ ಕೆಲವೊಂದು ಸಿಪ್ಪೆಯು ತುಂಬ ಕಹಿಯಾಗಿರುತ್ತೆ. ಈ ಹಣ್ಣು ಹುಳಿ ಸಿಹಿ ಮಿಶ್ರಿತವಾಗಿರೋದ್ರಿಂದ ಅದಕ್ಕೆ ಬೆಲ್ಲವನ್ನು ಹಾಕಿ ಕುದಿಸಬೇಕಾಗತ್ತೆ. ಬಿದ್ದ ಹಣ್ಣಾದರೂ ತುಂಬ ರುಚಿಕರವಾಗಿರುತ್ತೆ. ಕೆಲವೊಂದು ಮರದ ಹಣ್ಣು ತುಂಬ ಪರಿಮಳಯುಕ್ತವಾಗಿಯೂ ಇರುತ್ತೆ. ಇಂತಹ ಹಣ್ಣುಗಳನ್ನು ನಗರಗಳಲ್ಲಿ ಕಾಣೋದು ತುಂಬ ಅಪರೂಪ ಎನ್ನಬಹುದು. ಹಳ್ಳಿಗಳಲ್ಲಿ ಪುರಾತನ ಕಾಲದಿಂದಲೂ ಇರುವ ಮರಗಳಲ್ಲಿ ಇಂತಹ ಮಾವಿನ ಹಣ್ಣುಗಳು ಆಗುತ್ತವೆ. ಸಿಪ್ಪೆ ಮತ್ತು ಓಟೆಯಿಂದ ಬೇರ್ಪಡಿಸಬೇಕು. ಓಟೆಯನ್ನು ಅದೇ ಪಾತ್ರೆಯಲ್ಲಿ ಹಾಕಿಟ್ಟರೆ ನಾವು ಉಪ್ಪು ಬೆಲ್ಲವನ್ನು ಹಾಕಿ ಕುದಿಸಿದಾಗ ಅದು ಉಪ್ಪು ಹುಳಿ ಖಾರವನ್ನೆಲ್ಲ ಹೀರಿಕೊಂಡು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ. ಸಿಪ್ಪೆಯನ್ನು ಮಾತ್ರ ನಾವು ತೆಗೆದು ರಸವನ್ನು ಹಿಂಡಿ ಬೇರ್ಪಡಿಸಿಕೊಳ್ಳಬೇಕು. ಹಾಗೆಯೇ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದು ಬಿಸಿಯಾದ ನಂತರ ಉದ್ದಿನಬೇಳೆ ಸಾಸಿವೆ ಒಣಮೆಣಸು ಇಂಗು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು. ಇದಕ್ಕೆ ಹಸಿಮೆಣಸನ್ನು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ. ಸೂಜಿ ಮೆಣಸನ್ನು ಹಾಕಿದರೂ ಇನ್ನೂ ರುಚಿಕರವಾಗಿರುತ್ತೆ. ಇಂಗಿನ ಪರಿಮಳವೂ ಇರಬೇಕು. ನಾನಿಲ್ಲಿ ಇಂಗನ್ನು ಹಾಕಿದ್ದೀನಿ. ಒಣಮೆಣಸಿನ ಬದಲು ಈ ರೀತಿಯಾಗಿ ಸೂಜಿ ಮೆಣಸನ್ನು ಜಜ್ಜಿ ಹಾಕಬೇಕು. ನಂತರ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬೇಯುವ ತನಕ ತಯಾರಿಸಿಕೊಂಡು ಇದಕ್ಕೆ ನಾವು ತೆಗೆದುಕೊಂಡ ಮಾವಿನ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕಾಗತ್ತೆ. ಒಗ್ಗರಣೆಯು ಬಿಸಿಯಾಗಿರೋದ್ರಿಂದ ಈ ಮಾವಿನ ಹಣ್ಣಿನ ರಸವನ್ನು ಹಾಕುವಾಗ ಸಿಡಿಯುವ ಸಂಭವವೂ ಇರುತ್ತೆ. ನಿಧಾನವಾಗಿ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಕೊಳ್ಳಬೇಕು, ಯಾಕೆಂದರೆ ಇದು ತುಂಬ ಚೆನ್ನಾಗಿ ಕುದಿದರೆ ಮಾತ್ರ ರುಚಿಕರವಾಗಿರುತ್ತೆ ಮತ್ತು ಹಾಳಾಗುವುದಿಲ್ಲ. ಈ ರಸಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಕುದಿಸಬೇಕು. ಖಾರಕ್ಕೆ ನಾವು ಸೂಜಿ ಮೆಣಸನ್ನು ಹಾಕಿರೋದ್ರಿಂದ ಖಾರವು ಚೆನ್ನಾಗಿ ಬಿಟ್ಟುಕೊಳ್ಳುತ್ತೆ. ಸೂಜಿ ಮೆಣಸು ಇಲ್ಲವಾದಲ್ಲಿ ಹಸಿಮೆಣಸು ಅಥವಾ ಒಣಮೆಣಸನ್ನು ಹಾಕಿಕೊಳ್ಳಬಹುದು. ಒಣಮೆಣಸು ಅಥವಾ ಮೆಣಸಿನ ಪುಡಿಯನ್ನು ಹಾಕಿದರೆ ಇನ್ನೂ ಒಂಥರ ರುಚಿಯನ್ನು ಕೊಡುತ್ತೆ. ಹೀಗೆ ಮಾವಿನ ಹಣ್ಣಿನ ಹುಳಿಗೆ ತಕ್ಕಂತೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಪಾಕ ಬರುವ ತನಕ ಕುದಿಸಿಟ್ಟುಕೊಂಡರೆ ವಾರಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ. ಮಾವಿನ ಹಣ್ಣಿನ ಈ ರೀತಿಯ ಅಡುಗೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾವಿನ ಹಣ್ಣಿನ ಪಲ್ಯ ಅಥವಾ ಅಂಬೆ ಕೋಳನ್ನು ನೀವು ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲರಿಗೂ ಧನ್ಯವಾದಗಳು.